ಗೋಣಿಕೊಪ್ಪಲು ಬಳಿಯ ಹೈಸೊಡ್ಲೂರು ಗ್ರಾಮದಲ್ಲಿರುವ ಆದಿವಾಸಿಗಳಿಗೆ ಮೂಲಭೂತ ಸೌಕರ್ಯ ನಿವೇಶನ ಕಲ್ಪಿಸಲು ಆಗ್ರಹಿಸಿ ಡಿಸೆಂಬರ್ 6ರಂದು ಪೊನ್ನಂಪೇಟೆ ತಾಲೂಕು ಪಂಚಾಯಿತಿ ಕಚೇರಿ ಎದುರು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದೆಂದು ದಲಿತ ಸಂಘರ್ಷ ಸಮಿತಿ ವಿಭಾಗೀಯ ಸಂಚಾಲಕ ಎಚ್ಎಸ್ ಕೃಷ್ಣಪ್ಪ ಎಚ್ಚರಿಸಿದ್ದಾರೆ. ಗೋಣಿಕೊಪ್ಪಲಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 6 ವರ್ಷಗಳಿಂದ ಇಲ್ಲಿ ಶೆಡ್ ಕಟ್ಟಿಕೊಂಡು ಬದುಕುತ್ತಿರುವ ಆದಿವಾಸಿಗಳಿಗೆ ನಿವೇಶನ ಒದಗಿಸುತ್ತಿಲ್ಲ, ಮೂಲಭೂತ ಕೂಡ ನೀಡುತ್ತಿಲ್ಲ. ಈ ಬಗ್ಗೆ ಸಾಕಷ್ಟು ಬಾರಿ ಹೋರಾಟ ಮನವಿ ಸಲ್ಲಿಸಿದ್ರೂ ಪ್ರಯೋಜನವಾಗಿಲ್ಲ. ಈ ನಿಟ್ಟಿನಲ್ಲಿ ಮಹಾ ಪರಿನಿರ್ವಾಹಣಾ ದಿನದಂದು ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದೆಂದು ತಿಳಿಸಿದರು. ಶಾಸಕರು ಕೂಡ ಸೋಲಾರ್ ದೀಪ ಅಳವಡಿಸಲು ಸೂಚಿಸಿದ್ರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದರು. ಮತಾಂತರಗೊಂಡ ಪರಿಶಿಷ್ಟ ಪಂಗಡದವರಿಗೆ ಸರ್ಕಾರದ ಮೀಸಲಾತಿಯ ಸೌಲಭ್ಯ ನೀಡಬಾರದು ಎಂದು ಒತ್ತಡ ಹೇರುತ್ತಿರುವುದನ್ನು ಖಂಡಿಸಲಾಗುತ್ತದೆ. ಎಲ್ಲರಿಗೂ ಯಾವುದೇ ದೇವರನ್ನು ಪೂಜಿಸಲು ಕಾನೂನಿನಲ್ಲಿ ಅವಕಾಶವಿದೆ. ಸರ್ಕಾರದ ಸವಲತ್ತು ನೀಡಬಾರದು ಎಂದು ಒತ್ತಾಯಿಸಲು ಯಾರಿಗೂ ಹಕ್ಕಿಲ್ಲ ಎಂದರು. ಏನು ಉತ್ಕೇರಿಯಲ್ಲಿ ಏನು ಪರಿಶಿಷ್ಟ ಜಾತಿಯ ಜನಾಂಗ ಏನು ಸಡ್ಡನ್ನು ಹಾಕೊಂಡಿದ್ರು, ಅಲ್ಲಿಗೆ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಲಭ್ಯಗಳನ್ನು ಇಲ್ಲಿ ಆಡಳಿತ ಮಾಡ್ತಾ ಇರೋದಂತಹ ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಹಾಗೆಯೇ ಸರ್ಕಾರಗಳಿರ್ಬೋದು, ಸಂಪೂರ್ಣವಾಗಿ ಮೂಲಭೂತ ಸೌಲಭ್ಯ ಕೊಡುವುದರಲ್ಲಿ ಸಂಪೂರ್ಣ ವಿಫಲಗೊಳ್ತಾ ಇದೆ. ಈಗಾಗಲೇ ನಾವು ಆಲ್ಮೋಸ್ಟು ಬೇಡಿಕೆಗಳನ್ನು ಕೂಡ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ, ಶಾಸಕರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ, ಯಾವುದೇ ರೀತಿಯಾದಂಥ ಸ್ಪಂದನೆಯನ್ನು ನಮಗೆ ಕೊಡ್ತಾ ಇಲ್ಲ. ನಾವೀಗ ಏನು ಮಾಡಬೇಕು? ಇವತ್ತು ಅವರು ಕೂಡ ಇಲ್ಲಿನ ಮೂಲ ನಿವಾಸಿಗಳೇ, ಅವರು ಕೂಡ ಬೇರೆ ಎಲ್ಲೂ ಬೇರೆ ಹೊರಗಡೆಯಿಂದಾಗಲಿ ಬೇರೆ ಹೊರ ರಾಜ್ಯದಿಂದಾಗಲಿ ಬೇರೆ ದೇಶಗಳಿಂದ ಬಂದವರಲ್ಲ, ಇಲ್ಲಿನ ಮಣ್ಣಿನ ಮಕ್ಕಳು. ಈ ಸಂವಿಧಾನದ ಪ್ರಕಾರ ಅವ್ರಿಗೂ ಕೂಡ ಬದುಕುವ ಹಕ್ಕಿ ಇದೆ. ಯಾತಕ್ಕಾಗಿ ಈ ಸರ್ಕಾರ ಈ ರೀತಿ ಇವ್ರನ್ನ ಸೌಲಭ್ಯ ಕೊಡಲಿಕ್ಕೆ ಈ ಥರ ಮೀನವೇಸ ವ್ಯವಸ್ಥೆ ಇದೆ? ಬರೀ ಒಂದು 3 ಸೆಂಟ್ ಜಾಗ ಕೊಡಿ ಅಂತ ಕೊಡ್ತಾ ಇಲ್ಲ. ಇದು ದಲಿತ ಸಂಘ ಸಮಿತಿ ತೀವ್ರ ರೀತಿಯಾದಂತಹ ಒಂದು ಖಂಡನೆಯನ್ನು ಕೂಡ ಸರ್ಕಾರಕ್ಕೆ ನಾವು ಮಾಡ್ತಾ ಇದ್ದೀನಿ. ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ಕೆಲವು ನಾವು ಪತ್ರಿಕೆಗಳಲ್ಲಿ ನೋಡಿದ್ದೀನಿ, ಮತ್ತೆ ಈಗ ನಿನ್ನೆ ಮೈಸೂರಲ್ಲಿ ನಡೆದಂತ ಒಂದು ಬೃಹತ್ ಸಮಾವೇಶ ಕೂಡ ನಡೀತು ಗಿರಿಜನರ ವಿರುದ್ಧವಾಗಿ. ಯಾರು ಗಿರಿಜನರು ಇವತ್ತು ಮತಾಂತರ ಹೊಂದ್ತಾ ಇದ್ದಾರೆ, ಅವರಿಗೆ ಯಾವುದೇ ರೀತಿಯಾದಂತ ಮೂಲಭೂತ ಸೌಲಭ್ಯಗಳಾಗಲಿ ಸರ್ಕಾರದಿಂದ ಬರುವಂತ ಯಾವುದೇ ಸೌಲಭ್ಯಗಳನ್ನ ಕೊಡಬಾರದು ಅಂತ ಹೇಳಿ ಒಂದು ಕೆಲವೊಂದು ಸಂಘಟನೆಗಳು ಇವತ್ತು ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಅಂತ ನಿನ್ನೆ ಒಂದು ಜಾಗೃತಿಯನ್ನು ಮಾಡ್ತಾ ಇದ್ದಾರೆ. ಇದನ್ನ ದಲಿತ ಸಂಘ ಸಮಿತಿ ತೀವ್ರ ರೀತಿಯಲ್ಲಿ ಖಂಡಿಸ್ತಾ ಇದೆ. ಯಾಕೆಪ್ಪ ಅಂತ ಹೇಳಿದ್ರೆ, ಇವತ್ತು ಇಲ್ಲಿನ ಪರಿಸರ ಜಾತಿಯ ಜನಾಂಗದವರು ಬಹಳಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದು ಕೆಲವೊಂದು ವಿಚಾರಗಳಲ್ಲಿ ಅವ್ರನ್ನ ಸ್ಪರ್ಶ ಜಾತಿಯವರು ಕೂಡ ಅವ್ರನ್ನ ಮನೆಗೆ ಸೇರಿಸದೆ ದೇವಸ್ಥಾನಕ್ಕೆ ಸೇರಿಸದೆ ಅವ್ರಿಗೆ ಸರಿಯಾದ ರೀತಿಯಾದಂತ ಕೂಲಿಯನ್ನು ಕೊಡದೆ ಈ ತರ ಒಂದು ಬಹಳಷ್ಟು ಈ ಕೊಡಗು ಜಿಲ್ಲೆಯಲ್ಲಿ ಆಗಿರ್ಬೋದು ರಾಜ್ಯದಲ್ಲಿ ಇತರ ಹಾಡಿಗಳಲ್ಲಿ ಅವ್ರನ್ನ ಸಂಪೂರ್ಣ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಹೀಗಾಗಿ ಅವ್ರಿಗೆ ಇನ್ನೇನು ಮಾಡಬೇಕು? ಇವತ್ತು ಸಂವಿಧಾನಬದ್ಧವಾದಂತಹ ಹಕ್ಕಿದೆ. ಇವತ್ತು ಯಾವುದೇ ಜನಾಂಗ ಆಗಿರ್ಬೋದು, ಯಾರೇ ಆಗಿರ್ಬೋದು, ಯಾವುದೇ ಧರ್ಮವನ್ನು ಕೂಡ ಆಚರಣೆ ಮಾಡುವಂತ ಹಕ್ಕು ನಮಗೆ ಸಂವಿಧಾನ ಕೊಟ್ಟಿದೆ. ಇವರು ಆ ಸಂವಿಧಾನದ ಏನು ಆಶಯಗಳಿವೆ ಅದನ್ನ ಇವರು ಅರ್ಥ ಮಾಡ್ಕೊಳ್ಳದೆ ಇವತ್ತು ಗಿರಿಜನರು ಏನು ಮತಾಂತರಗೊಳ್ತದೆ ಅವರಿಗೆ ಯಾವುದೇ ಸೌಲಭ್ಯ ಕೊಡಬಾರ್ದು ಅಂತ ಹೇಳಿಕೆ ಇವರು ಯಾರು? ಇವತ್ತು ಸಂವಿಧಾನದ ಆಶಯಗಳಂತೆ ಯಾರು ಯಾವ ಮತವನ್ನು ಕೂಡ ಮಾಡ್ಬೋದು, ಪ್ರಾರ್ಥನೆ ಮಾಡ್ಬೋದು, ಯಾವುದೇ ದೇವರುಗಳ ಪ್ರಾರ್ಥನೆಯನ್ನು ಕೂಡ ಮಾಡ್ಬೋದು, ಅದು ಸಂವಿಧಾನ ನಮಗೆ ಕೊಟ್ಟಿದೆ. ಹೀಗಾಗಿ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನ ದಲಿತ ಸಂಘ ಸಮಿತಿ ತೀವ್ರ ರೀತಿಯಲ್ಲಿ ಖಂಡಿಸುತ್ತದೆ ಅಂತ ನಾನು ಈ ಸಂದರ್ಭದಲ್ಲಿ. ಜಿಲ್ಲಾ ಸಂಚಾಲಕ ರಜನಿಕಾಂತ್ ಮಾತನಾಡಿ, ಮತಾಂತರಗೊಂಡವರನ್ನು ಸರ್ಕಾರಿ ಸೌಲಭ್ಯದಿಂದ ವಂಚಿತರಾಗುವಂತೆ ಮಾಡುತ್ತಿರುವುದು ಕೋಮು ಸಂಘರ್ಷಕ್ಕೆ ಮೂಲವಾಗಲಿದೆ. ಈ ಬಗ್ಗೆ ನಾವು ಕೂಡ ಹೋರಾಟ ಮಾಡಲಿದ್ದೇವೆ, ಇದೊಂದು ಹುನ್ನಾರ ಎಂದು ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ದಲಿತ ವಿದ್ಯಾರ್ಥಿ ಒಕ್ಕೂಟ ಜಿಲ್ಲಾ ಸಂಚಾಲಕ ಸತೀಶ್, ಕಾರ್ಯಕರ್ತ ನಾಗೇಶ್, ತಾಲೂಕು ಸಂಚಾಲಕ ಕರ್ಕು ಉಪಸ್ಥಿತರಿದ್ದರು. ಟಿವಿ 1 ನ್ಯೂಸ್, ಚೆಪ್ಪುಡಿರ ರೋಷನ್, ಪೊನ್ನಂಪೇಟೆ.